ಇವತ್ತು ನವೆಂಬರ್ 28ನೇ ತಾರೀಕು ಗುರುವಾರ. ಶ್ರೀ ಶಿರಡಿ ಸಾಯಿಬಾಬಾನ ದಿವ್ಯ ದೃಷ್ಟಿಯಿಂದಾಗಿ ಈ ನಾಲ್ಕು ರಾಶಿಯವರ ಜೀವನದಲ್ಲಿ ತುಂಬಾನೇ ಬದಲಾವಣೆ ಆಗುತ್ತಿದೆ. ಹೌದು, ಸಾಯಿಬಾಬಾನ ದಿವ್ಯ ದೃಷ್ಟಿಯಿಂದಾಗಿ ಈ ನಾಲ್ಕು ರಾಶಿಯವರು ಏನೇ ಕೆಲಸ ಕಾರ್ಯ ಮಾಡಿದರೂ ಕೂಡ ಆ ಕೆಲಸಗಳಲ್ಲಿ ಯಶಸ್ಸನ್ನು ಕಾಣುತ್ತಾರೆ. ಯಾವುದೇ ಅಡೆತಡೆಗಳು ಇವರ ಹತ್ತಿರ ಸುಳಿಯುವುದಿಲ್ಲ. ಹಾಗೆ ಶ್ರೀ ಶಿರಡಿ ಸಾಯಿಬಾಬಾ ಕೃಪೆ ತೋರುತ್ತಿರುವ ಆ ನಾಲ್ಕು ಅದೃಷ್ಟ ರಾಶಿಗಳು ಯಾವುವು ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೀವಿ. ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಅದಕ್ಕಿಂತ ಮುಂಚೆ ನೀವು ಶಾಸ್ತ್ರಗಳನ್ನು, ಪುರಾಣಗಳನ್ನು ಮತ್ತು ದೇವರನ್ನು ನಂಬುವುದಾದರೆ ಈಗಲೇ ಈ ವಿಡಿಯೋವನ್ನು ಲೈಕ್ ಮಾಡಿ. ಹಾಗೆ ವಿಡಿಯೋ ಕೆಳಗೆ ಕಾಣುತ್ತಿರುವ ಸಬ್ಸ್ಕ್ರೈಬ್ ಬಟನ್ ಅನ್ನು ಒತ್ತಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಹಾಗೂ ಪಕ್ಕದಲ್ಲಿ ಬರುವ ಬೆಲ್ ಐಕಾನ್ ಒತ್ತಿದ್ರೆ ಸಾಕು, ನಾವು ಹಾಕೋ ಪ್ರತಿ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬಂದು ತಲುಪುತ್ತದೆ. ಹೌದು, ಇವತ್ತು ವಿಶೇಷವಾದ ದಿನ. ಇವತ್ತು ನವೆಂಬರ್ 28 ಗುರುವಾರ. ಶ್ರೀ ಸಾಯಿಬಾಬಾನ ದಿವ್ಯ ದೃಷ್ಟಿಯಿಂದಾಗಿ ಈ ನಾಲ್ಕು ರಾಶಿಯವರ ಜೀವನದಲ್ಲಿ ತುಂಬಾ ಬದಲಾವಣೆಗಳು ಆಗುತ್ತಿವೆ. ಮುಟ್ಟಿದ್ದೆಲ್ಲ ಚಿನ್ನವಾದಂತೆ ಯಾವುದೇ ಕೆಲಸ ಕಾರ್ಯ ಮಾಡಿದರೂ ಅದರಲ್ಲಿ ಯಶಸ್ಸನ್ನು ಪಡೆಯುತ್ತಾರೆ. ಯಾವುದೇ ಅಡೆತಡೆಗಳು ಇವರ ಹತ್ತಿರ ಕೂಡ ಸುಳಿಯುವುದಿಲ್ಲ. ಮತ್ತು ದಾಂಪತ್ಯ ಜೀವನದಲ್ಲಿ ತುಂಬಾ ತಾಪತ್ರಯಗಳು ಕಾಡುತ್ತಿದ್ದು ಮುಂದಿನ ದಿನಗಳಲ್ಲಿ ಸಾಯಿಬಾಬಾನ ದಿವ್ಯ ದೃಷ್ಟಿಯಿಂದಾಗಿ ತೊಂದರೆ ತಾಪತ್ರಯಗಳು ಇವರ ಹತ್ತಿರ ಸುಳಿಯುವುದಿಲ್ಲ. ಮನೆಯಲ್ಲಿ ಸದಾ ಶಾಂತಿ ನೆಮ್ಮದಿ ನೆಲೆಸಿರುತ್ತದೆ. ಮತ್ತು ಅದೇ ರೀತಿಯಾಗಿ ಹಣಕಾಸಿನ ವಿಚಾರದಲ್ಲಿ ತುಂಬಾ ತೊಂದರೆ ತಾಪತ್ರಯಗಳು ಬಿಟ್ಟು ಬಿಡದೆ ಕಾಡುತ್ತಿರುತ್ತವೆ. ಈ ಕೈಯಲ್ಲಿ ಬಂದ ಹಣ ಈ ಕೈಯಲ್ಲಿ ನಿಲ್ಲುತ್ತಿರಲಿಲ್ಲ. ಆದರೆ ಮುಂದಿನ ದಿನಗಳಲ್ಲಿ ಸಾಯಿಬಾಬಾನ ದಿವ್ಯ ದೃಷ್ಟಿಯಿಂದಾಗಿ ಹಣಕಾಸಿನ ವಿಚಾರದಲ್ಲಿ ಒಂದಷ್ಟು ಚೇತರಿಕೆಯನ್ನು ಕಾಣುತ್ತೀರಾ. ಮತ್ತು ಯಾವುದಾದರೂ ಹೊಸ ಕೆಲಸಕ್ಕೆ ಕೈ ಹಾಕಲು ಇದು ಒಳ್ಳೆಯ ಸಮಯವಾಗಿದೆ. ಮತ್ತು ಸರ್ಕಾರಿ ಕೆಲಸ ಸಿಗುವ ಸಾಧ್ಯತೆ ಇದೆ. ಈಗಿರುವ ಕೆಲಸದಲ್ಲಿ ಉನ್ನತ ಸ್ಥಾನಕ್ಕೆ ಏರುತ್ತೀರಾ. ಈ ಎಲ್ಲ ಫಲಗಳನ್ನು ಅನುಭವಿಸುತ್ತಿರುವ ರಾಶಿಗಳು ಯಾವುವು ಅಂದರೆ, ಮೊದಲಿಗೆ ಮೇಷರಾಶಿ, ಎರಡನೆಯದಾಗಿ ಮಿಥುನ ರಾಶಿ, ಮೂರನೆಯದಾಗಿ ವೃಷಭ ರಾಶಿ, ನಾಲ್ಕನೆಯದಾಗಿ ಕನ್ಯಾ ರಾಶಿ. ನೋಡಿದ್ರಲ್ಲ ವೀಕ್ಷಕರೇ, ಈ ವಿಡಿಯೋ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ. ಹಾಗೆ ಈ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದೇ ಇದ್ದರೂ ಓಂ ಸಾಯಿಬಾಬಾ ಕೃಪೆ ಎಂದು ಕಮೆಂಟ್ ಮಾಡಿ.